ರಾಜ್ಯದಲ್ಲಿ ಮತ್ತೆ ಶುರುವಾಯಿತ ಹೆಲ್ತ್ ಎಮರ್ಜೆನ್ಸಿ ಅನ್ನೋ ಪ್ರಶ್ನೆ ಇದೆ. ಆಂಬ್ಯುಲೆನ್ಸ್ ನೌಕರರಿಗೆ ವೇತನವನ್ನ ಕೊಡದೇ ಇರೋ ಕಾರಣ ಈಗಾಗಲೇ 100 ಜನ ರಜೆ ಬೇರೆ ಹಾಕಿದ್ದಾರಂತೆ. ಇದು ಹೀಗೆ ಮುಂದುವರಿಯುತ್ತಾ ಅನ್ನುವಂಥದ್ದು ಪ್ರಶ್ನೆ. ಮೊನ್ನೆ ತಾನೇ ಆ ಒಂದು 108 ಗೆ ಕರೆ ಮಾಡಿದಾಗ ರಿಸೀವ್ ಆಗ್ತಾ ಇರಲಿಲ್ಲ, ರಿಂಗ್ ಆಗ್ತಾ ಇದ್ರು ಕೂಡ ಯಾರು ರಿಸೀವ್ ಮಾಡ್ತಾ ಇರಲಿಲ್ಲ, ಹೀಗೆ ಟೆಕ್ನಿಕಲ್ ಇಶ್ಯೂ ಇದೆ ಅಂದ್ಕೊಂಡು ಒಂದು ದಿನ ಪೂರ್ತಿ ಪರದಾಡಿದಾಯಿತು. ಅದಾಗ್ತಾ ಇದ್ದಂತೆ ಮೊನ್ನೆಯಿಂದ ಈ ಒಂದು ಹೋರಾಟ ಶುರುವಾಗಿರುವಂಥದ್ದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಏನು ಇದು ಇನ್ನೂ ಕೂಡ ಸಮಸ್ಯೆ ಬಗೆನೆ ಹರಿದಿಲ್ವಾ? ವಿದ್ಯಾ, ಆಂಬ್ಯುಲೆನ್ಸ್ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಈ 108 ನೌಕರರು ಏನಿದ್ದಾರೆ, ಇವರಿಗೆ ಬರಬೇಕಾದಂತಹ ಸಂಬಳ ಇನ್ನೂ ಕೂಡ ಬಂದಿಲ್ಲ. ರಾಜ್ಯ ಸರ್ಕಾರದಿಂದ ಜೀವಿಕೆ ಸಂಸ್ಥೆಗೆ ಸುಮಾರು 24 ಕೋಟಿ ಅಮೌಂಟ್ ಅನುದಾನ ಬಿಡುಗಡೆ ಆಗಿದೆ. ಅನುದಾನ ಬಿಡುಗಡೆ ಆಗಿದ್ರು ಕೂಡ ಆಂಬ್ಯುಲೆನ್ಸ್ ನೌಕರರಿಗೆ 2 ತಿಂಗಳ ಸಂಬಳ ಹಾಕಿಲ್ಲ. ಹೀಗಾಗಿ ನಮಗೆ 2 ತಿಂಗಳ ಸಂಬಳ ಹಾಕುವವರೆಗೂ ಕೂಡ ನಾವು ಕಾರ್ಯವನ್ನ ನಿರ್ವಹಿಸಲ್ಲ ಅಂತ ಹೇಳಿ ಅವರು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಸದ್ಯಕ್ಕೆ ಒಟ್ಟು ಒಂದು ಶಿಫ್ಟ್ ಅಲ್ಲಿ 400 ಆಂಬ್ಯುಲೆನ್ಸ್ ಗಳು ಓಡಾಡ್ತವೆ. ಅದರಲ್ಲಿ ಕೆಲವೊಂದಿಷ್ಟು ಜನ ರಜೆಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು, ಇನ್ನೊಂದಿಷ್ಟು ಜನ ಕೆಲಸವನ್ನ ಮಾಡ್ತಾ ಇದಾರೆ. ಇವತ್ತು ಆಂಬ್ಯುಲೆನ್ಸ್ ನೌಕರರ ಸಂಘ ಏನಿದೆ, ಅವರು ಆರೋಗ್ಯ ಇಲಾಖೆ ಆಯುಕ್ತರು ಮತ್ತೆ ಉಪನಿರ್ದೇಶಕರನ್ನ ಭೇಟಿ ಮಾಡಿ ತಮಗೆ ಸಂಬಳ ಕೊಡಿಸ್ಬೇಕು ಅಂತ ಹೇಳಿ ಮನವಿ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದಾರೆ. ಇವತ್ತು ಏನಾದ್ರೂ ಬಗ್ಗೆ ಇರಲಿಲ್ಲ ಅಂತಂದ್ರೆ ನಾಳೆ ಆಂಬ್ಯುಲೆನ್ಸ್ ಸೇವೆಯನ್ನ ಸ್ಥಗಿತ ಮಾಡ್ತಕ್ಕಂತ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಅಲ್ಲೊಂದು ಇಲ್ಲೊಂದು ಆಂಬ್ಯುಲೆನ್ಸ್ ಗಳು ಓಡಾಡ್ತಾ ಇದಾವೆ. ಇವತ್ತೇನಾದ್ರೂ ಸಂಬಳ ಬರದೇ ಇದ್ರೆ ಮುಂದಿನ ನಿರ್ಧಾರವನ್ನ ಆಂಬ್ಯುಲೆನ್ಸ್ ನೌಕರರ ಸಂಘ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ವಿದ್ಯಾ, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ. ಕಳೆದ ಬಾರಿಯೂ ಕೂಡ ಒಂದ್ ರೀತಿಯ ಸಮಸ್ಯೆ ಆಗಿತ್ತು. ಈಗ ಮತ್ತೆ ಜೀವಿಕೆ ಸಂಸ್ಥೆಯವರು ಏನು ಸಂಬಳ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ 2 ತಿಂಗಳಿಂದ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ ಅಂತ ಈಗ ಆಲ್ರೆಡಿ ಎಷ್ಟೋ ಜನ ರಜೆ ಹಾಕಿದ್ದಾರಂತೆ. ಈಗ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ. ಹೀಗೆ ಮುಂದುವರೆದ್ರೆ ಇದು ಮತ್ತೆ ಕಂಪ್ಲೀಟ್ ಆಗಿ ಆಂಬ್ಯುಲೆನ್ಸ್ ಸೇವೆ ಅವರೆಲ್ಲವೂ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋ ತನಕ ಯಾಕೋ ಮುಂದುವರಿಯಂಗೆ ಕಾಣಿಸ್ತಾ ಇಲ್ಲ. ಇವ್ರುಗಳ ಮಧ್ಯ ನರಳಾಡೋದು ಯಾರು? ಪೇಷಂಟ್ಗಳು. ಆಂಬ್ಯುಲೆನ್ಸ್ ಅಥವಾ ತುರ್ತು ಚಿಕಿತ್ಸೆಗೆ ಅಂತಲೇ ಬೇಕಾಗಿರುವಂಥದ್ದು, ಬಹಳ ತುರ್ತಾಗಿ ಬೇಕಾಗಿರುವಂಥದ್ದು ಆಂಬ್ಯುಲೆನ್ಸ್ ಇದೇ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಜನರಿಗೆ ಹೆಂಗೆ ಸಮಸ್ಯೆಯನ್ನ ಬಗೆಹರಿಸೋದು ಯಾರು, ತಿಳಿ ಹೇಳೋದು ಯಾರು ಅನ್ನೋಂಗ್ ಆಗ್ಬಿಡುತ್ತೆ. ಆಂಬ್ಯುಲೆನ್ಸ್ ನೌಕರರಿಗೆ ಸಂಬಳ ಕೊಡದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರ ಭೇಟಿಗೆ ನಿರ್ಧಾರ ಕೂಡ ಮಾಡಿದ್ದಾರೆ. ಅಲ್ಲ, ರೆಸ್ಪಾನ್ಸ್ ಬರ್ಬೇಕಾಗಿರೋರ್ ಕಡೆಯಿಂದ ಏನ್ ಬರ್ತಾ ಇದೆ, ಪರಿಹಾರ ಏನಾದ್ರೂ ಮಾಡ್ತೀವಿ ಅಂತ ಹೇಳಿದಾರೆ ಅಥವಾ ಇಲ್ವಾ, ಅದು ಕೂಡ ಗೊತ್ತಾಗ್ತಿಲ್ಲ.